ಎಲ್ಲರಿಗೂ ನಮಸ್ಕಾರ ನಾನು ಸಂತು ಇವತ್ತು ಬೆಳಗ್ಗೆ ಒಂದು ಒಳ್ಳೆ ತಿಂಡಿ ಮಾಡೋಣ ಅಂತ ನಾನು ಬಂದಿರೋ ಜಾಗ ಯಾವುದಪ್ಪ ಅಂತಂದ್ರೆ ಕನಕಪುರದಲ್ಲೇ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರುವಂತ ಶೆಡ್ ಹೋಟೆಲ್ಗೆ ಬಂದಿದ್ದೀನಿ ಇಲ್ಲೇನಪ್ಪ ಸ್ಪೆಷಲ್ ಅಂತಂದ್ರೆ ಇಲ್ಲಿ ಸಿಗೋದು ಲಿಮಿಟೆಡ್ ಐಟಮ್ ಚಿತ್ರಾನ್ನ ಉಪ್ಪಿಟ್ಟು ಕೇಸರಿ ಬಾತು ಇಡ್ಲಿ ಅಂತ ನಾಲ್ಕು ಐಟಮ್ ಸಿಗೋದು ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಈ ಒಂದು ಹೋಟೆಲ್ ಶುರುವಾಗಿ ಸುಮಾರು 50 ವರ್ಷ ಆಗಿದೆ ಮೊದಲು ದೋಸೆ ವೆರೈಟಿನ ಮಾಡ್ತಾ ಇದ್ರಂತೆ ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕ್ರೌಡ್ ಬರ್ತಾ ಇರೋದ್ರಿಂದ ಮೇಂಟೇನ್ ಮಾಡಕಾಗದೆ ಈಗ ಇಷ್ಟು ಲಿಮಿಟೆಡ್ ಐಟಮ್ ನ ಸೆಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆ ವರೆಗೂ ಇನ್ ಕೇಸ್ ಫುಡ್ ಏನಾದರೂ ಇದ್ದರೆ 1 ಗಂಟೆ ವರೆಗೂ ಸರ್ವ್ ಮಾಡ್ಕೊಂಡು ಬರ್ತಾರಂತೆ ಹೋಗೋಣ ಓನರ್ನ ಮಾತಾಡ್ಸೋಣ ಈ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಇವ್ರು ಫುಡ್ನು ಕೂಡ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಹೊಸ ಬಂದ್ರೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೋಗಿ ಶೆಡ್ ಹೋಟ್ಲಲ್ಲಿ ಬಿಸಿ ಬಿಸಿಯಾಗಿ ಖಾರ ಚಟ್ನಿಯಲ್ಲಿ ಇಡ್ಲಿ ತಿನ್ನೋಣ ಎಲ್ಲಿಕೆ ಚಿತ್ರನ ಮಾಡಲ್ಲ ನಿಮ್ಮೇನ್ ಮಾತ್ರ ನಿಮ್ಮೇನ್ ಮಾತ್ರ ಇಲ್ಲಕ್ಕೆ ಮಾಡಲ್ಲ ಇಲ್ಲಕ್ಕೆ ತುಂಬಾ ತಿಗಿ ಬರುತ್ತೆ ಓಕೆ ನೀವು ಕೆಲಸಕ್ಕೆ ಹೋಗೋವರೆಗೂ ಮಾ ಅವರಿಗೆ ಹೆಲ್ಪ್ ಆಗಿರುತ್ತೆ ಕೆಲಸ ಮಾಡೋರು ಕೆಲಸಕ್ಕೆ ಹೋಗೋರು ಇಲ್ಲಿ ಸ್ಥಾನನೆ ಓಕೆ ಇನ್ನೊಂದಕ್ಕೆ ಎರಡು ಎರಡು ಹಾಕಿ ಎರಡು ಹಾಕಿ ಇಲ್ಲ ಎರಡು ಹಾಕಿ ಎರಡು ಕೊಡಿ हाँ इडली कोड़े वड़ा की डेले यूँ बरला ला वड़ा मारा ला आई इडली इप्पत आई दर पे अंदर वन इडली आई दर पे कॉस्ट वाले कोड़ता आई दर चटनी किंप चटनी सिका बटे आ की दर बन्ने अलग ट्राई मारना बिसली दर आहा अय्यो मलगे मलगे हूँदे साफ्टी सखत् चटनी अंत सिटे हाँ गटी चटनी चटन चटनी हे मिक्स ओह चटनी अंत थे हसी मेणिनकाई वन मेणिन वन मेणिनकाई हाँ वन मेणिनकाई कर्बेवन सोपु आगे कानस्ता है तीन आहा तुम स्पैसी इडली ಬಾಯಿಗಿಟ್ಟ ತಕ್ಷಣ ಕರಗೋಗ್ತಾ ಇದೆ ಚಟ್ನಿ ಅಂತ ಅಬ್ಬಬ್ಬಾ ಅದಿ ಕರ ಆಹಾ ಬೆಸ್ಟ್ ಆಗಿದೆ ಅಂತ ಹೇಳಬಹುದು ತುಂಬಾ ದಿನ ಆದಮೇಲೆ ಕಿವಿ ಓಪನ್ ಆಗುತ್ತೆ ಗೊತ್ತಾ ಆ ಕರ ತಿಂದ ತಕ್ಷಣ ಆರೆಂಜ್ ಗೆ ಕರ ಇರುವಂತ ಸ್ಪೈಸಿಯೆಸ್ಟ್ ಚಟ್ನಿ ಅಂತ ಹೇಳಬಹುದು ತುಂಬಾ ದಿನ ಆಗಿತ್ತು ಈ ತರ ಒಂದು ಕರ ಹೆವಿ ಕರ ಇರುವಂತ ಚಟ್ನಿ ತಿಂದು ಬೆಸ್ಟ್ ಆಗಿದೆ ಅಂತ ಹೇಳಬಹುದು ಇಡ್ಲಿ ಅಂತ ತುಂಬಾ ಸಾಫ್ಟ್ ಬಾಯಿಗಿಟ್ಟ ತಕ್ಷಣ ಚಟ್ನಿ ಜೊತೆಗೆ ಕರಗೋಗ್ತಿದೆ ಮಿಲ್ಟ್ ಆಗ್ತಾ ಇದೆ ಒಂದು ಬೆಸ್ಟ್ ಇಡ್ಲಿ ಬೆಸ್ಟ್ ಚಟ್ನಿ ತುಂಬಾ ಖಾರವಾಗಿರುವಂತ ಚಟ್ನಿ ಅದು ಸೌದೆ ಒಲೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಿಕಾವಡೆ ಬಿಸ್ಲು ಒಳಗಡೆ ಕ್ರೌಡ್ ಇದ್ರು ಸೋ ಕ್ರೌಡ್ ಇರೋದ್ರಿಂದ ಕುತ್ಕೊಳ್ಳೋಕೆ ಆಗಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಲ್ಲೋ ಮಾತಾಡಕ ಆಗಲ್ಲ ಸೋ ಅದಕ್ಕೆ ಆಚೆ ಬಂದಿದ್ದೀವಿ ಇಡ್ಲಿ ಅಂತ ತುಂಬಾ ಸಾಫ್ಟ್ ಆಗಿದೆ ಒಂದು ಒಳ್ಳೆ ಬೆಸ್ಟ್ ಇಡ್ಲಿ ಅಂತಾನೆ ಹೇಳಬಹುದು ತುಂಬಾ ಖಾರ ಇಷ್ಟಪಡೋರು ಅಥವಾ ತುಂಬಾ ದಿನ ಆದಮೇಲೆ ಒಂದು ಒಳ್ಳೆ ಖಾರ ಚಟ್ನಿಯಲ್ಲಿ ಇಡ್ಲಿ ತಿನ್ನಬೇಕು ಅಂತಂದ್ರೆ ಇದೊಂದು ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ತೀನಿ ಅದು ಬಜೆಟ್ ಫ್ರೆಂಡ್ಲಿ ಕಾಸ್ಟ್ಗೆ ಸಕ್ಕತ್ತಾಗಿದೆ ಟಾಪ್ ನಾಚ್ ಚಟ್ನಿ ಒಂದೊಳ್ಳೆ ಇಡ್ಲಿ ಅಂದ್ರೆ ಮಲ್ಲಿಗೆ ಹೂ ತರ ಸಾಫ್ಟ್ ಆಗಿರೋ ಒಂದು ಇಡ್ಲಿ 25 ರೂಪಾಯಿಗೆ 5 ಇಡ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಇಡ್ಲಿ 5 ರೂಪಾಯಿ ನೀವೇನಾದರೂ ಈ ಕಡೆ ಓಡಾಡ್ತಾ ಇದ್ರೆ ಒಂದೊಳ್ಳೆ ತಿಂಡಿ ತಿನ್ನಬೇಕು ಒಂದೊಳ್ಳೆ ಇಡ್ಲಿ ತಿನ್ನಬೇಕು ಅಂತಂದ್ರೆ ಇದೊಂದು ಬೆಸ್ಟ್ ಜಾಗ ಅಂತಾನೆ ಹೇಳ್ತೀನಿ ಇದು ಶುರುವಾಗಿ 50 ವರ್ಷ ಆಗಿದಂತೆ ಅವರ ಅತ್ತೆ ಮಾವ ಶುರು ಮಾಡಿದಂತೆ ಅದಾದ್ಮೇಲೆ ಲೇಡಿ ಒಬ್ರು ಮಗ ತಿರೋಗಿದ್ರಿಂದ ಅವರಿಗೋಸ್ಕರ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಹೋಟೆಲ್ನ ಮೊದಲು ಗುಡ್ಸಲಲ್ಲಿ ಇತ್ತು ಇವಾಗ ಶೆಡ್ ಹಾಕಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಸೌದೆ ಒಲೆಲೆ ಬೆಸ್ಟ್ ಇಡ್ಲಿ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ತೀನಿ ಲಾಸ್ಟ್ ಒಂದು ಬೈಟ್ ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ ಕೇಸರಿ ಬಾತ್ ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಯಾವ್ದು ಕೊಡ್ತಾರೆ ಅದನ್ನ ಟ್ರೈ ಮಾಡೋಣ ಅಮ್ಮ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಅಮ್ಮ ನನ್ನ ಹೆಸರು ನಾಗರತ್ನಮ್ಮ ಅಂತ ಕರೆಯೋದು ಹೆಸರು ಇರೋದು ಕೂಗೋದು ನಾಗಮ್ಮ ಅಂತ ನಾಗಮ್ಮ ಅಂತ ನಿಮ್ಮ ಹೋಟೆಲ್ಗೆ ಹೆಸರೇ ಇಲ್ಲ ಏನು ಹೆಸರು ಅಮ್ಮ
ಹೆಸರು ಇಡ್ಲಿಲ್ಲ, ಹಾಗೇನೆ ನಮ್ಮ ಅತ್ತೆ ನಮ್ಮ ಮಾವ ಮಾಡ್ತಾ ಇದ್ರು. ಆಮೇಲೆ ಯಜಮಾನ್ರು ಮಾಡ್ತಾ ಇದ್ರು. ಯಜಮಾನ್ರು ತೀರೋದ್ಮೇಲೆ ಮಗ ಮಾಡ್ತಾ ಇದ್ದ. ಮಗ ಕೊರೋನಾ ಟೈಮ್ನ ತೀರೋದ. ಅದು ನನಗೆ ಹೆಲ್ಪ್ ಬೇಕಲ್ವಾ, ಮಗನಿಗೆ ಮಾವನ ಮಗು ಇದೆ, ಅವ್ರಿಗೆ ಹೆಂಡತಿ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಬೇಕಲ್ವಾ. ನೀವೇ ನೋಡ್ಕೊಂತಿದ್ರ ಅವ್ರನ್ನ? ಅವ್ರನ್ನ ನೋಡ್ಕೊಳ್ಳೋದ ಸಲುವಾಗಿ ನಾನು ಹೋಟ್ಲು ಮಾಡ್ತಾ ಇದ್ದೀನಿ. ಓಕೆ, ಈಗ ಏನಂತ ಕರೀತಾರೆ ನಿಮ್ಮ ಹೋಟ್ಲನ್ನ? ನಾಗಮ್ಮ ಹೋಟ್ಲು ಅಂತ ಕರೀತಾರೆ. ನಾಗಮ್ಮ ಹೋಟ್ಲು ಅಂತ ಕರೀತಾರೆ. ಎಷ್ಟು ವರ್ಷ ಆಯ್ತು ಅಂದ್ರೆ ಶುರುವಾಗಿ? 50 ವರ್ಷ ನಮ್ಮ ಅತ್ತೆ ನಮ್ಮ ಮಾವ ಮಾಡ್ತಾ ಇದ್ದಿದ್ದು. 50 ವರ್ಷ ಆಯ್ತು. ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಇದೇ ಜಾಗನ, ಎಲ್ಲೂ ಜಾಗ ಬದಲಾಸಿಲ್ಲ. ಓಕೆ, ಇದೇ ತರ ಸೆಟಪ್ ಇತ್ತು? ಇಲ್ಲ ಚಿಕ್ಕದಾಗಿತ್ತ ಹೋಟ್ಲು? ಮುಂಚೆ ಸಡ್ ಇತ್ತು, ಸಡ್ಕ ಎಲ್ಲ ಗಲಾಟೆ ಮಾಡಕ್ ಶುರು ಮಾಡುದು, ತೆಗೆದ್ಬಿಟ್ಟು ಸೀಟ್ ಹಾಕೊಂಡ್ರು. ಸೀಟ್ ಹಾಕೊಂಡಿದ್ರು ಅಂದ್ರೆ ಹಂಚಿ ಮನೆ ಇತ್ತು ಮೊದಲು? ಇಲ್ಲ, ಗರಿ ಮನೆ ಇತ್ತು. ಗರಿ ಮನೆ ಇತ್ತು. ಈಗ ಸೀಟ್ ಹಾಕೊಂಡು ಮಾಡ್ತಾ ಇದ್ದೀರಾ? ಸೌದೆ ಒಲೆಯಲ್ಲೇ ಮಾಡ್ತೀರಾ? ಸೌದೆ ಸ್ಪೆಷಲ್. ಸ್ಪೆಷಲ್ ಅಂದ್ರೆ ಎಲ್ಲ ಅದೇ ಕೇಳ್ತಾರೆ, ರುಚಿ ಇರುತ್ತೆ ಮಾಡುತ್ತೆ ಅಂತ ಎಲ್ಲದಕ್ಕೆ. ಆರೋಗ್ಯಕ್ಕೆ ಒಳ್ಳೇದು ಅಂತ, ಸೌದೆ ಒಲೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಓಕೆ, ಎಲ್ಲ ಅದನ್ನ ಇಷ್ಟಪಡ್ತಾರೆ, ಅದಕ್ಕೋಸ್ಕರ ಅದನ್ನ ಸೌದೆ ಒಲೆಯಲ್ಲೇ ಮಾಡ್ತೀರಾ. ಏನೇನು ಸಿಗುತ್ತಮ್ಮ ನಿಮ್ಮ ಹತ್ರ? ನಮ್ಮ ಹತ್ರ ಇಡ್ಲಿ ಇರುತ್ತೆ, ಚಿತ್ರಾನ್ನ ಇರುತ್ತೆ, ಉಪ್ಪಿಟ್ಟು ಇರುತ್ತೆ, ಕೇಸರಿ ಬರುತ್ತೆ. ಓಕೆ, ನನಗೆ ಕೈಲಾದ ದಿವಸ ಪುಳೋಗ್ರೆ, ಟೊಮೊಟೊ ಬಾತು, ಇಲ್ಲ ತರಕಾರಿ ಬಾತು ಮಾಡ್ತೀನಿ. ಅಡುಗೆ ಮಾಡೋದು ಯಾರು? ಅದು ನಾನು ನಮ್ಮ ಸೊಸೆ ಎಲ್ಲ ಸೇರ್ಕೊಂಡು ಮಾಡ್ತೀವಿ. ಎಲ್ಲರೂ ಸೇರ್ಕೊಂಡು ಮಾಡ್ತೀರಾ? ಇದರ ಟೈಮಿಂಗ್ಸ್ ಎಷ್ಟು ಗಂಟೆ ಎಷ್ಟು ಗಂಟೆವರೆಗೆ? ಬೆಳಗ್ಗೆ 8:30 ಶುರು ಮಾಡ್ತೀವಿ, ಮಧ್ಯಾಹ್ನ ನಮ್ಗೆ ಹೆಂಗೆ ಕ್ಲೋಸ್ ಆಗುತ್ತೆ 12:00 ಐಟಮ್ ಖಾಲಿ ಆಗೋವರೆಗೂ ಮಾಡ್ತಾ ಇರ್ತೀರಾ? ಓಕೆ, ಇದು ಯಾವ ಜಾಗದಲ್ಲಿ ಬರುತ್ತಮ್ಮ ಇದ್ರ ಲೊಕೇಶನ್? ಅದೇ ವಾಣಿ ಕನಕಪುರ ವಾಣಿ ಟಾಕಿಸ್ ಎದುರು, ಎಮ್ ಜಿ ರೋಡ್ ರಸ್ತೆ. ಎಮ್ ಜಿ ರೋಡ್ ರಸ್ತೆ. ಓಕೆ, ಏನು ಪ್ರೈಸ್ ಕೊಡ್ತೀರಾ ಅಂದರೆ 20 ಅದು 5 ಇಡ್ಲಿ ಕೊಡ್ತೀರಾ ಅಂತ ಕೇಳ್ಪಟ್ಟೆ, ಎಷ್ಟು ಕೊಡ್ತೀರಾ 5 ಇಡ್ಲಿ? 5 ಇಡ್ಲಿ 25 ರೂಪಾಯಿ. 5 ಇಡ್ಲಿ 25 ರೂಪಾಯಿ. 1 ರೈಸ್ 25 ರೂಪಾಯಿ. ಓಕೆ, 1 ಉಪ್ಪಿಟ್ಟು ಕೇಸರಿ ಬಾತ್ 25 ರೂಪಾಯಿ. ಆ ಪ್ರೈಸ್ 15 ರೂಪಾಯಿ. ಆ ಪ್ರೈಸ್ 15 ರೂಪಾಯಿ. ಓಕೆ, ರೈಸ್ ಜೊತೆ ವಡೆ ಕೊಡ್ತೀರಾ? ವಡೆ ಅದೇನು ಮಾಡಲ್ಲ. ಏನು ಮಾಡಲ್ಲ? ಓಕೆ, ರೈಸ್ ಐಟಮು, ಉಪ್ಪಿಟ್ಟು, ಕೇಸರಿ ಬಾತು, ಇದು ಇಡ್ಲಿ ಎಲ್ಲ 25. ಎಲ್ಲ 25. ಆಪ್ ತಗೊಂಡ್ರೆ 15 ರೂಪಾಯಿ ಕೊಡ್ತೀವಿ. 15 ರೂಪಾಯಿ ಕೊಡ್ತೀರಾ? ಓಕೆ, ಇದು ಮಧ್ಯಾಹ್ನ ಸಂಜೆ ಎಲ್ಲ ಇಲ್ಲ? ಇಲ್ಲ, ಬೆಳಗ್ಗೆ ಟೈಮ್ ಮಾತ್ರ. ಮಧ್ಯಾಹ್ನ ಮಾಡ್ಬಿಟ್ಟು ಮನೇಲಿ ಹೋಗಿ ಟಿ ವಿ ನೋಡ್ಕೊಂಡು ಸಾಯಂಕಾಲದವರೆಗೆ ಆರಾಮಾಗಿ ಮನೆಯೊಳಗೆ ಆರಾಮಾಗಿರ್ತೀರಾ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್. ಉಪ್ಪಿಟ್ಟು ಕೊಡ್ಬಿಡಿ ಫಸ್ಟು. ಯಾಕಂದ್ರೆ ಉಪ್ಪಿಟ್ಟು ಜೊತೆ ಕೇಸರಿ ಬಾತು ಇದೆಯಲ್ಲ, ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗೋಯ್ತು. ಅದೇ ಚಟ್ನಿ ನಾರ್ಮಲ್ ಅಲ್ಲ, ಸ್ಪೈಸಿ ಅಲ್ಲ. ಸಖತ್ತಾಗಿದೆ ಆದರೆ ಅದೇ ಸಖತ್ತಾಗಿದೆ. ಹಾಂ, ಕೊಡಿ ಕೊಡಿ ಕೊಡಿ, ಪರವಾಗಿಲ್ಲ. ಪಾರ್ಸೆಲ್ ಮಾಡಿಸ್ಕೊಂಡು ಹೋಗ್ಬಿಡ್ತೀರಾ ಡೈಲಿ? ಡೈಲಿ ಮನೇಲಿ ದೋಸೆ ಇಡ್ಲಿ ಮಾಡಿದಾಗ. ಓಕೆ, ಚಿತ್ರಾನ್ನ ಮಾತ್ರ? ಚಿತ್ರಾನ್ನ ಚೆನ್ನಾಗಿರುತ್ತೆ. ಚಿತ್ರಾನ್ನ ಚೆನ್ನಾಗಿರುತ್ತೆ. ಫೋನ್ ಪೇ ಇಲ್ಲ ಅಂದ್ರು ಇದೆಯಲ್ವಾ? ಕಷ್ಟ ಆಗುತ್ತೆ. ಅದೇ ಅದೇ, ಅದು ಕಷ್ಟ ಆಗ್ಬಿಡುತ್ತೆ. ಫೋನ್ ಪೇ ಇದೆ, ಅದು ಲಿಮಿಟೆಡ್ ಕಸ್ಟಮರ್ ಮಾತ್ರ. ನಮಗಿದು ಉಪ್ಪಿಟ್ಟು ಕೊಡ್ಬಿಡಿ. ಉಪ್ಪಿಟ್ಟು ಆಗಿದೆ? ಹಾಂ, ಹಾಕಿ ಸರ್. ಖಾರ ಬಾತ್ಗೆ ಖಾರ ಚಟ್ನಿ ಜೊತೆಗೆ ಒಂದು ಸ್ವೀಟು, ಯಾಕಂದರೆ ಆವಾಗಲೇ ಇಡ್ಲಿ ತೊಗೊಂಡಾಗ ಸಿಕ್ಕಾಬಟ್ಟೆ ಖಾರ ಆಗಿತ್ತು. ಅದನ್ನ ಸ್ಟೆಬಿಲೈಸ್ ಮಾಡೋಕ್ಕೆ ಏನಾದ್ರು ಸ್ವೀಟ್ ಬೇಕಲ್ಲ, ಅದಕ್ಕೆ ಸ್ವಲ್ಪ ಕೇಸರಿ ಬತ್ತು ತೊಗೊಂಡಿದ್ದೀನಿ. ಅವ್ರು ಬಂದು ಖಾರ ಬತ್ತು ಕೊಡ್ತೀನಿ ಅಂದರು. ಬೇಡ ಸರ್, ಕೇಸರಿ ಬತ್ತು ಕೊಡಿ ಅಂದರೆ 2 ಕಾಸ್ಟ್ ಬಂದು 25 ರೂಪಾಯಿ. ಫಸ್ಟ್ ನಾವು ನಮ್ಮ ಜಾಗಕ್ಕೆ ಹೋಗ್ಬಿಟ್ಟು ಕೇಸರಿ ಬತ್ತಲ್ಲಿ ಟ್ರೈ ಮಾಡೋಣ. ಖಾರ ಜಾಸ್ತಿ ಆಗಿರೋದಕ್ಕೆ ಒಂದೊಳ್ಳೆ ಸ್ವೀಟ್ ನಿಲ್ಲಿಸ್ಬಿಡೋಣ. ಒಳ್ಳೆ ಕೇಕ್ ಕೇಕ್ ಇದ್ದಂಗೆ ಇದೆ. ಆಹಾ, ತಿನ್ನೋಣ. ಒಂದೊಳ್ಳೆ ಸ್ವೀಟ್ ಬಾಂಬ್ ಅಂತಲೇ ಹೇಳ್ಬೋದು. ಬಾಯಿಗಿಟ್ಟಿದ ತಕ್ಷಣ ಇದೆಯಲ್ಲ ರವೆ, ಅದೇನಾಗುತ್ತೆ ಪುಡಿಪುಡಿ ಆಗೋಗುತ್ತೆ, ಜೊತೆಗೆ ಸ್ವೀಟು ಇದರಲ್ಲಂಥ ಸ್ವೀಟು ಬಾಯೆಲ್ಲ ಸ್ಪ್ರೆಡ್ ಆಗುತ್ತೆ. ತಿನ್ನಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಾಯೆಲ್ಲ ಖಾರ ಆಗಿರುತ್ತಲ್ಲ, ಅದು ಹಾಕಿದ ತಕ್ಷಣ ಆ ಟೇಸ್ಟ್ ಬಡ್ಡು ಖಾರದಿಂದ ಒದ್ದಾಡ್ತಾ ಇರುತ್ತೆ. ಸ್ವೀಟ್ ತಿಂದ ತಕ್ಷಣ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಜೊತೆಗೆ ಖಾರ ಬಾತ್ ಕೊಟ್ಟಿದ್ದಾರೆ, ಖಾರ ಬಾತ್ ಕಾಂಬಿನೇಷನ್ ಆಗಿ ಖಾರ ಚಟ್ನಿ. ಸ್ವಲ್ಪ ಖಾರ ಬಾತ್ನ ತೊಗೊಂಡು ಚಟ್ನಿ ಜೊತೆ ತೊಗೊಂಡು ತಿನ್ನೋಣ. ಖಾರ ಸಿಕ್ಕಾಬಟ್ಟೆ ಆದರೂ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ತೊಗೊಂಡು ಹಂಗೆ ಡಿಪ್ ಮಾಡಿ ಖಾರ ಚಟ್ನಿ ಜೊತೆಗೆ ಒಂದು ಬೈಟ್. ಸಖತ್ತಾಗಿದೆ. ಕಾರಣ ಈ ಉಪ್ಪಿಟ್ಟು ಮರ್ಜ್ ಮಾಡ್ತಾಯಿದೆ, ಬಾಯಿಗಿಟ್ಟ ತಕ್ಷಣ ಖಾರ ಗೊತ್ತಾಗಲ್ಲ.
ಉಪ್ಪಿಟ್ ಫ್ಲೇವರು, ಬ್ಯಾಲೆನ್ಸ್ಡ್ ಆಗಿರುವಂಥ ಅದ್ರದ್ದು ಉಪ್ಪು ಖಾರ, ಮೆಣಸಿನ್ಕಾಯಿ ಹಾಕಿರ್ತಾರಲ್ಲ ತಿಂದಾದ್ಮೇಲೆ ಲೈಟಾಗಿ ಖಾರ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಹಂಗೆ ಟ್ರೈ ಮಾಡೋಣ. ಆಹಾ, ಕಡಲೆಬೀಜ ಜಾಸ್ತಿ ಆಗಿದೆ, ಆಮೇಲೆ ಇದು ಬೇಳೆ ಇದೆ, ಕಡಲೆಬೇಳೆ ಇದೆ, ಈರುಳ್ಳಿ ಇದೆ, ತಿನ್ನೋಣ. ಉಪ್ಪಿಟ್ಟಂದು ಸಖತ್ತಾಗಿದೆ. ಹೆಂಗೆ ಸಂಡೇ ಬಂದರೆ ಮನೆಗಳು ರೋದನೆ ಕೊಡ್ತಾರೆ ಉಪ್ಪಿಟ್ಟು ತಿನ್ನು ತಿನ್ನು ಅಂತ. ಆ ಉಪ್ಪಿಟ್ಟುಗಳು ಇಷ್ಟ ಆಗಲ್ಲ, ಈ ಥರ ಉಪ್ಪಿಟ್ಟು ಮನೇಲಿ ಕೊಟ್ಟರೆ ಅಂದ್ಕೊಳ್ಳಿ ಪಕ್ಕ ಎವ್ರಿ ಸಂಡೇ ವೆಯ್ಟ್ ಮಾಡಿ ಉಪ್ಪಿಟ್ಟನ್ನ ತಿಂತೀರ. ನನಗಂತೂ ಅಯ್ಯಯ್ಯೋ, ನನಗಂತೂ ಈ ಉಪ್ಪಿಟ್ಟು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಖಾರ ನಿಮ್ಗೆ ಹೆವಿ ಅನ್ಸಲ್ಲ, ಮೈಲ್ಡಾಗಿರುತ್ತೆ, ಉಪ್ಪು ಕೂಡ ಜಾಸ್ತಿ ಇಲ್ಲ, ತಿನ್ಬೇಕಾದ್ರೆ ಮಜಾ ಕೊಡುತ್ತೆ. ನಿಮ್ಗೆ ಜಾಸ್ತಿ ಖಾರ ಬೇಕಂದ್ರೆ ಚಟ್ನಿ ತೊಗೊಳ್ಳಿ, ಮಸ್ತಾಗಿರುತ್ತೆ. ಚಟ್ನಿ ಇರೋಂಥ ಕಾರ್ನೆ ಸ್ಟೆಬಿಲೈಸ್ ಮಾಡೋಕೆ ಕೇಜ್ರಿಬಾತ್, ಅದು ಕೂಡ ಸಕಲಾಗಿದೆ. ಒಂದೊಳ್ಳೆ ಅಲ್ಟಿಮೇಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನು ಊರಿಗೆ ಹೋಗಬೇಕಾದ್ರೆ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹುಡುಕ್ತಾ ಇರಬೇಕಾದ್ರೆ ಒಂದಷ್ಟು ಜನ ಲೋಕಲೈಟ್ಸು ಶೆಡ್ ಹೋಟ್ಲ್ ಅಂತ ಇದೆ ಸರ್, ಅಲ್ಲಿ ಚೆನ್ನಾಗಿ ತಿಂಡಿ ಮಾಡ್ತಾರೆ, ಟ್ರೈ ಮಾಡಿ ಅಂತ ಹೇಳಿದರು, ಅದಕ್ಕೆ ನಾನು ಬಂದಿದ್ದೀನಿ. ಇದು ಯಾವ ಜಾಗದಲ್ಲಿ ಬರುತ್ತಪ್ಪ ಅಂತಂದರೆ ವಾಣಿ ಥಿಯೇಟ್ರ್, ಕನಕಪುರ ವಾಣಿ ಥಿಯೇಟ್ರ್ ಆಪೋಸಿಟಲ್ಲೇ ಒಂದು ಶೆಡ್ಡು, ಭಾಗ್ಯಮರದ ಹೋಟ್ಲ್ ಅಂತ ಕೂಡ ಇದೆ, ಅದ್ರ ಪಕ್ಕದಲ್ಲೇ ಒಂದು ಶೆಡ್ಡಲ್ಲಿ ಒಂದು ಫ್ಯಾಮಿಲಿ ರನ್ ಮಾಡ್ಕೊಂಬರ್ತಾಯಿದ್ದಾರೆ. ಒಂದೊಳ್ಳೆ ಅದ್ಭುತವಾಗಿರೋಂಥ ಬ್ರೇಕ್ಫಾಸ್ಟು, ಕ್ವಾಲಿಟಿಲಾಗಲಿ, ಹೈಜೆನ್ ಆಗಲಿ, ಟೇಸ್ಟಲ್ಲಾಗಲಿ ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲ, ಬೆಸ್ಟು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇಡ್ಲಿ ಕೂಡ ಅದ್ಭುತವಾಗಿತ್ತು, ಜೊತೆಗೆ ಉಪ್ಪಿಟ್ಟು ಕೂಡ ಸೋ ಸ್ಟಾಪರ್ ಅಂತಲೇ ಹೇಳ್ತೀನಿ. ಒಂದಕ್ಕೊಂದು ಒಂದು ಐಟಮ್ಗೆ ಒಂದು ಐಟಮ್ ಒಂದು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಮಸ್ತಾಗಿದೆ, ಲಾಸ್ಟ್ ಒಂದು ಬೈಟ್ ಮಾಡಿ ನೆಕ್ಸ್ಟ್ ಐಟಮ್ ಟ್ರೈ ಮಾಡೋಣ. ಕೇಸರಿ ಬಾತ್ ಉಪ್ಪಿಟ್ಟು ಖಾಲಿ ಮಾಡ್ತೀನಿ, ನೆಕ್ಸ್ಟ್ ಐಟಮ್ ಟ್ರೈ ಮಾಡ್ತೀನಿ. ಅಣ್ಣ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರಣ್ಣ? ಸಿಂಪಲ್ ಆಗಿ ಬಾಬು ಅಣ್ಣ ಅಂತ ಕರೀತಾರೆ. ಓಕೆ. ನನ್ನ ಹೆಸರು ಸೈಯದ್ ಮುಹಿಬುಲ್ಲಾ ಅಂತ. ಶೆಡ್ ಹೋಟ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಅವ್ನು 20 ವರ್ಷದಿಂದ ಬರ್ತಿದ್ದೀವಿ ಸರ್. ಏನು ಇಷ್ಟ ನಿಮ್ಗೆ ಇಲ್ಲಿ? ನಮ್ಗೆ ಎಲ್ಲ ತಿಂಡಿ ಇಷ್ಟ ಸರ್. ಎಲ್ಲ ತಿಂಡಿ ಇಷ್ಟ. ಅದಕ್ಕಿಂತ ಫಸ್ಟು ದೋಸೆ ಮಾಡ್ತಾ ಇದ್ರು. ಓಕೆ. ಬಿಸಿಯಾಗಿರ್ತಿತ್ತು, ಅದೇ ನಾಟ್ ಸ್ಟೈಲ್ ಪಲ್ಯ ಮಾಡ್ತಿದ್ರು. ಓಕೆ. ಭಾರಿ ಚೆನ್ನಾಗಿತ್ತು. ಮೊದಲು ದೋಸೆ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ಸಿಕ್ಕಾಪಟ್ಟೆ ಅಂದ್ರೆ ಲೈನ್ ಕ್ಯೂ ನಿಂತಿದ್ರೆ ಕೈಲಿ ಮಾಡೋಕ್ಕಾಗದೆ. ಓಕೆ. ದೋಸೆ ಸ್ಟಾಪ್ ಮಾಡಿ, ದೋಸೆ ಸ್ಟಾಪ್ ಮಾಡಿಬಿಟ್ರು. ಇವಾಗ ಏನಿಷ್ಟ ನಿಮ್ಗೆ ಇಲ್ಲಿ ಮೇನ್ ಆಗಿ? ಚಿತ್ರಾನ್ನ, ಇಡ್ಲಿ, ಅದರಲ್ಲೂ ಖಾರ ಬಾತು. ಖಾರ ಬಾತು ಮತ್ತೆ ಇದು ಕೇಸರಿ ಬಾತು. ಕೇಸರಿ ಬಾತ್ಗೆ ನನಗೆ ಎಗೇನೆಸ್ಟು ಅನಾನಸ್ ತಿನ್ನಲ್ಲ, ಇಲ್ಲಿ ಅನಾನಸ್ ಆಗಲ್ಲ, ಇಲ್ಲಿ ಬಂದ ನಾನು ಅನಾನಸ್ ತಿಂದೆ, ಕೇಸರಿ ಬಾತ್ ತಿಂತೀನಿ ಸರ್. ಕೇಸರಿ ಬಾತ್ ತಿಂತೀರ? ಒಂದೊಳ್ಳೆ ಮನೆ ಶೈಲಿಲಿ ಮಾಡ್ತಾರೆ. ಓಕೆ. ಸೌದೆ ಒಳ್ಳೆಯಲ್ಲಿ ಎಲ್ಲ ಸೌದೆ ಒಳ್ಳೆ. ಇವ್ರು ಖಾರ ಚಟ್ನಿ ಬಗ್ಗೆ ಏನು ಹೇಳ್ತೀರಾ? ಖಾರ ಚಟ್ನಿ ಬಗ್ಗೆ ಅದೇ ಟೇಸ್ಟ್ಗೋಸ್ಕರ ಬರೋದು ಸರ್. ಖಾರ ಚಟ್ನಿಗೋಸ್ಕರನೇ ಇಡ್ಲಿ ತಿನ್ನೋ ಬರೋದಿಲ್ಲ. ಹೌದಾ? ಅದು ಸಿಕ್ಕಾಪಟ್ಟೆ ಖಾರ ಇತ್ತು, ನಾವು ಟೇಸ್ಟ್ ಮಾಡ್ಬೇಕಂತ. ಒಳ್ಳೊಳ್ಳೆ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳು ಬಂದು ಊಟ ತಿಂಡಿ ತಿಂದಿದ್ದಾರೆ. ಇಲ್ಲಿ ಬರ್ತಾ ಇರ್ತಾರೆ. ಈಗ ಕಮ್ಮಿ ಮೊದಲು ಶೆಡ್ ಔಟ್ ಇದ್ದಾಗ ನಮ್ಮ ಯಜಮಾನ್ ಆರ್ ಶ್ರೀನಿವಾಸ್ ಅಂತ ಪ್ರೊಡ್ಯೂಸರ್ ಅವರು, ಓಕೆ, ಅವ್ರ ಜೊತೆ ಸುಮಾರು ಜನ ಡೈರೆಕ್ಟ್ ಪ್ರೊಡ್ಯೂಸರ್ ಬಂದು ತಿಂಡಿ ತಿಂದಿದ್ದಾರೆ ಇಲ್ಲಿ. ಓಕೆ. ಒಳ್ಳೆ ಸುಮಾರು ಜನ ಬಂದಿದ್ದಾರೆ ಸಿನಿಮಾದವ್ರು ಬಂದ್ರೆ. ಇದೊಂದು ಪಕ್ಕಾ ವಿಸಿಟ್ ಮಾಡ. ಆರ್ ಚಂದ್ರು ಸರ್ ತಿಂದಿದ್ದಾರೆ ಇಲ್ಲಿ. ಓ, ಡೈರೆಕ್ಟ್ ಚಂದ್ರು ಸರ್. ಓಕೆ ಓಕೆ ಓಕೆ. ಓಲ್ಡ್ ಹೋಟ್ಲು ಇಡನ್ ಜಮ್ಮು, ಯಾರಿಗೂ ಗೊತ್ತಿಲ್ಲ ಅಷ್ಟೇ, ಬಟ್ ಸೆಲೆಬ್ರಿಟಿಗಳು ಬಂದ್ರೆ ಇಲ್ಲಿ ತಿಂತಾರೆ. ಪ್ರೊಡ್ಯೂಸರ್ ಡೈರೆಕ್ಟ್ಗಳು ಬಡವ್ರ ಬಗ್ಗೆ ಹೊಟ್ಟೆ ತುಂಬಾ ತಿಂಡಿ ತಿಂತಾರೆ ಸರ್. ಓಕೆ. ರೇಟ್ ಕಮ್ಮಿ ಹೊಟ್ಟೆ ತುಂಬಾ ತಿಂಡಿ. ಹೊಟ್ಟೆ ತುಂಬಾ ತಿಂಡಿ. ಕೈ ಜಾಸ್ತಿ ಕೈ ಏನ್ ಮೊದ್ಲು ಕೊಡ್ತಾ ಇದ್ರು ಅದೇ ತಿಂಡಿ ಇವತ್ತು ಅದೇ ಕೊಡ್ತಾರೆ. ಅದೇ ಕೊಡ್ತಾರೆ. ಟೇಸ್ಟ್ ಚೇಂಜ್ ಆಗ್ಲಿಲ್ಲ, ಏನು ಚೇಂಜ್, ಕ್ವಾಲಿಟಿ ಕ್ವಾಂಟಿಟಿ ಏನು ಚೇಂಜ್ ಆಗಿಲ್ಲ. ತಿನ್ಬೇಕಾದ್ರೆ ಖುಷಿ ಖುಷಿಯಾಗಿ ಹೊಟ್ಟೆ. ಶೆಡ್ ಹೋಟ್ಲು ಅಂದ್ರೆ ಫೇಮಸ್. ಅವರು ತಿಂದಿದ್ದಾರೆ, ಎಂ ಪಿ ಅವರು ಒಂದು ತಿಂಡಿ ತಿಂದಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಅಮ್ಮ ಚಿತ್ರಾನ್ನ ಇದೆಯಲ್ಲ, ಚಿತ್ರಾನ್ನ ಆಫ್ ಕೊಡಿ ಸ್ವಲ್ಪ. ಹಾಂ, ಎಷ್ಟು ಆಫು? 15 ರೂಪಾಯಿ. ಫುಲ್ 25. ಓಕೆ, ಕೊಡಿ ಅಮ್ಮ. ಇಲ್ಲಿ ಫೋನ್ಪೇ ಇರೋದಿಲ್ಲ, ಇಲ್ಲಿ ಏನಿದ್ರೆ ಕ್ಯಾಶ್ ಮಾತ್ರ. ಫೋನ್ಪೇ ಯಾರ ಹತ್ರ ಇಸ್ಕೊಳ್ಳಲ್ವಾ? ಫೋನ್ಪೇ ಯಾರ ಹತ್ರ ಮಾಡಿಸ್ಕೊಳ್ಳಿ? ರೇರ್ಲಿ. ಓಕೆ. ಇನ್ ಕೇಸ್ ಎಮರ್ಜೆನ್ಸಿ ಇದ್ದಾಗ ಮಾತ್ರ ತಗೋತೀರಾ? ಕಷ್ಟ ಆಗ್ಬಿಡುತ್ತೆ, ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಎಲ್ಲ ಟೈಮಲ್ಲೂ ಫೋನ್ಪೇ ಅಕ್ಸೆಪ್ಟ್ ಮಾಡಲ್ಲ, ಇನ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಇಲ್ಲಿ ಫೋನ್ಪೇ ಅಕ್ಸೆಪ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಕ್ಯಾಶ್ ಕ್ಯಾರಿ ಮಾಡಿ, ಈ ಕಡೆ ಹಳ್ಳಿ ಥರ ಬಂದಾಗ ಈ ಥರ ತಾಲೂಕು ಪ್ಲೇಸಲ್ಲಿ ಓಡಾಡಬೇಕಾದ್ರೆ ಕ್ಯಾಶ್ ಇದ್ರೆ ಒಳ್ಳೇದು. ಯಾಕಂದ್ರೆ ಇನ್ನೊಂದಷ್ಟು ಕಡೆ ಅಪ್ಡೇಟ್ ಆಗಿರಲ್ಲ, ಬ್ಯಾಂಕ್ ಅಕೌಂಟ್ಗಳಿರಲ್ಲ, ಸೊ ಆ ಕಡೆ ಫೋನ್ಪೇಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಅಮ್ಮ ಸ್ವಲ್ಪ ಕೊಡಿ. ಹಾಂ ಕೊಡಿ, ಸ್ವಲ್ಪ ಇನ್ನೂ ಕಮ್ಮಿ ಮಾಡಿ, ಅಷ್ಟು ಬೇಡ, ಅಷ್ಟು ತಿನ್ನೋಕ್ಕಾಗಲ್ಲ. ಸ್ವಲ್ಪ ಚಟ್ನಿ ಹಾಕಿ.
ಎಲ್ಲದಕ್ಕೂ ಚಟ್ನಿ ಕೊಡ್ತೀರಲ್ವಾ? ಬಟ್ ನೀವು ಎಲ್ಲದಕ್ಕೂ ಚಟ್ನಿ ಕೊಡ್ತೀರಾ? ಅದೇ ಅದೇ ಚಟ್ನಿಯ ಮೇನು. ಅದೇ ನಿಂಬೆಹಣ್ಣು ಚಿತ್ರಾನ್ನ ನೋಡಿ, ಕ್ಯಾಪ್ ಸಿಕ್ಕಿದ್ದು, ಮೆಣಸಿನ್ಕಾಯಿ ಹಾಕಿದ್ದಾರೆ, ಈರುಳ್ಳಿ ಈರುಳ್ಳಿ ಜಾಸ್ತಿ ಇದೆ. ಬಿಟ್ಟರೆ ಅಲ್ಲಲ್ಲಲ್ಲಲ್ಲಿ ಈ ಏನಿದು ಕಡಲೆಬೀಜ ಮತ್ತು ಕಡಲೆಕಾಳು ಕಡಲೆಬೇಳೆ ಕಾಣಿಸುತ್ತೆ. ಒಂದು ಬೈಟ್ ಮಾಡೋಣ, ಅದೇ ಖಾರ ಚಟ್ನಿ ಸ್ವಲ್ಪ ತೊಗೊಳ್ಳೋಣ ಯಾವುದಕ್ಕೂ. ಇದಕ್ಕೆ ಹೆಂಗಿರುತ್ತೋ ಗೊತ್ತಲ್ಲ, ಉಪ್ಪಿಟ್ಟು ಚೆನ್ನಾಗಿತ್ತು. ಇದಕ್ಕೆ ಖಾರ ಚಟ್ನಿ ಜೊತೆಗೆ ಚಿತ್ರಾನ್ನ. ಮಾತೇ ಬರ್ತಾ ಇಲ್ಲ, ಚಟ್ನಿ ಜೊತೆ ತಿನ್ನಬೇಕಾದ್ರೆ ಲೈಟ್ ಸ್ಪೈಸಿ ಜೊತೆಗೆ ಪರ್ಫೆಕ್ಟ್ ಲೆವೆಲ್ ಆಫ್ ನಿಂಬೆಹಣ್ಣು, ಉಪ್ಪು, ಖಾರ, ಮಸಾಲೆ ಎಲ್ಲನೂ ಕರೆಕ್ಟಾಗಿದೆ. ತಿನ್ನಬೇಕಾದ್ರೆ ಮಿಡ್ ಮಿಡಲ್ಲಿ ಈರುಳ್ಳಿ, ಕಡಲೆಬೀಜ, ಕಡಲೆಬೇಳೆ ಸಿಗ್ತಾ ಇರ್ತಾರೆ, ಸ್ವರ್ಗ ಅಂತಲೇ ಹೇಳ್ಬೋದು. ಲೈಟಾಗಿ ಆ ನಿಂಬೆಹಣ್ಣು ಫ್ಲೇವರು ತಿಂದಮ್ಮ, ಲೈಟಾಗಿ ನಿಂಬೆಹಣ್ಣು ಫ್ಲೇವರ್ ಗೊತ್ತಾಗುತ್ತೆ. ಇಲ್ಲಿ ಹೆಂಗಂದ್ರಪ್ಪ ಅಂದ್ರೆ ಒಂದೇ ಬಾರಿಗೆ ನಿಂಬೆಹಣ್ಣು ಇದು ಚಿತ್ರಾನ್ನ ಕಲಸಿಟ್ಕೊಳ್ಳಲ್ಲ, ಆವಾಗವಾಗ ಕಲಿಸ್ತಾರೆ, ಆವಾಗವಾಗ ಕೊಡ್ತಾರೆ, ಆವಾಗವಾಗ ಕಲಿಸ್ತಾರೆ, ಆವಾಗ ಕೊಡ್ತಾರೆ, ಕಲಸಿ ಕಲಸಿ ಕೊಡ್ತಾ ಇರ್ತಾರೆ. ಅಂದರೆ ಗೊಜ್ಜು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಕಸ್ಟಮರ್ ಬರ್ತಿದ್ದಂಗೆ ಕಲಿಸ್ತಾರೆ, ಬಿಸಿ ಬಿಸಿಯಾಗಿ ರೈಸ್ ಹಾಕಿ ಕೊಡ್ತಾ ಇರ್ತಾರೆ. ಸಿಕ್ಕಾಪಟ್ಟೆ ಕ್ರೌಡು, ಒಂದೊಳ್ಳೆ ಲೋಕಲಿ ಪಾಪ್ಯುಲರ್ ಆಗಿರೋಂಥ ಜಾಗ ಅಂತ ಹೇಳೋದು ಕೂಡ ತಪ್ಪಾಗೋದಿಲ್ಲ. ಹೆಸರು ಕಮ್ಮಿ ಬಟ್ ಜನ ಜಾಸ್ತಿ. ಬರೀ 25 ರೂಪಾಯಿಗೆ ಬಂದರೆ ಆರಾಮಾಗಿ 5 ಇಡ್ಲಿ, ಇಲ್ಲ ಒಂದು ಫುಲ್ ರೈಸು, ಇಲ್ಲಾಂದ್ರೆ ಒಂದು ಖಾರ ಬಾತ್, ಒಂದು ಕೇಸರಿ ಬಾತು, ಇಲ್ಲ ನೀವು 3 ಟ್ರೈ ಮಾಡ್ತೀನಿ ಅಂದರೆ, ಈಗ ನಾವು ತೊಗೊಂಡಿದ್ವಿ ಒಂದು ಪ್ಲೇಟ್ ಇಡ್ಲಿ 25 ರೂಪಾಯಿ, ಒಂದು ಪ್ಲೇಟ್ ಖಾರ ಬಾತು ಮತ್ತು ಕೇಸರಿ ಬಾತ್ ಎರಡು ಮಿಕ್ಸ್ 25 ರೂಪಾಯಿ, 50 ರೂಪಾಯಿ ಪ್ಲಸ್ ಆಫ್ ಚಿತ್ರಾನ್ನ 15 ರೂಪಾಯಿ. ಒಂದೊಳ್ಳೆ ಮನೆ ಶೈಲಿ ಊಟ, ಇಷ್ಟು ತಿಂದರೂ ಕೂಡ ಅಷ್ಟೊಂದೇನು ಹೆವಿ ಅನ್ನಿಸ್ತಾ ಇಲ್ಲ, ಲೈಟಾಗಿ ಮನೇಲಿ ಮಾಡೋ ಥರನೇ ಇದೆ. ಬೆಸ್ಟು ಚಿತ್ರಾನ್ನ, ಬೆಸ್ಟ್ ಇಡ್ಲಿ, ಬೆಸ್ಟ್ ಖಾರ ಬಾತ್ ಕೇಸರಿ ಬಾತ್ ಸಿಗುವಂಥ ಜಾಗ. ಈ ಜಾಗದ ಬಗ್ಗೆ ನಾನು ಮೊದಲೇ ಹೇಳ್ದಂಗೆ, ಕನಕಾಪುರ MG ರೋಡು ವಾಣಿ ಥಿಯೇಟ್ರ್ ಆಪೋಸಿಟಲ್ಲೇ ಚಿಕ್ಕದಾಗ ಒಂದು ಶೆಡ್ ಇದೆ, ಚಿಕ್ಕದಲ್ಲ ಸ್ವಲ್ಪ ದೊಡ್ಡದಾಗಿದೆ ಶೆಡ್ಡು, ಶೆಡ್ಡಲ್ಲಿ ಮನೆ ಊಟನ ಮಾಡ್ಕೊಂಬರ್ತಾಯಿದ್ದಾರೆ. ನೀವೇನಾದರೂ ಕನಕಾಪುರದ ಕಡೆ ಓಡಾಡ್ತಾ ಇದ್ದು ಈ ಒಂದು ಹೋಟ್ಲಿಗೆ ವಿಸಿಟ್ ಮಾಡಿದೆ, ನನ್ನ ಕಮೆಂಟ್ ತಿಳಿಸಿ ಟೇಸ್ಟ್ ಹೆಂಗಿತ್ತು ಅಂತ. ಇಲ್ಲ ನಿಮ್ಗೆ ಗೊತ್ತೇ ಇಲ್ಲ ಅಂದರೆ ಈ ರೋಡಲ್ಲಿ ಓಡಾಡಬೇಕಾದ್ರೆ ವಾಣಿ ಥಿಯೇಟ್ರ್ ಆಪೋಸಿಟ್ಟು ಅಥವಾ ಬಾಗೇಮರದ ಹೋಟ್ಲ್ ಇದೆ, ಅದು ಪಕ್ಕದಲ್ಲೇ ಬರುವಂಥ ಒಂದು ಹೋಟ್ಲು, ವಿಸಿಟ್ ಮಾಡಿ. ಡೆಫಿನೆಟ್ಲಿ ಡೆಫಿನೆಟ್ಲಿ ನಿಮ್ಗೆ ತಿಂಡಿ ಅಂತ ಇಷ್ಟ ಆಗುತ್ತೆ, ನನಗಂತೂ ಪಕ್ಕ ಇಷ್ಟ ಆಯಿತು, ನೆಕ್ಸ್ಟ್ ಟೈಮ್ ಅದರಲ್ಲಿ ವಿಸಿಟ್ ಮಾಡೇ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ಮುಗಿಸ್ಕೊತೀನಿ, ಈ ಚಿತ್ರಾನ್ನ ಖಾಲಿ ಮಾಡಿ ನಾನು ಹೊರಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ, ಇನ್ನೊಂದು ಇದೇ ಥರ ಫುಡ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲವರೆಗೂ ಟೇಕ್ ಕೇರ್, ಬಾಯ್.